ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಇವತ್ತು ಡಿಸ್ಕಸ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಇದೆ. ಸಿಬಿಐ ಕನ್ಸೆಂಟ್ ಬಗ್ಗೆ, ಕರ್ನಾಟಕದ ಬಗ್ಗೆ ಆಗಿರ್ಬೋದು, ವಾಟ್ ಸಮಿಟ್, G4 ಗ್ರೂಪ್ ನೇಷನ್ಸ್ ಬಗ್ಗೆ ಆಗಿರ್ಬೋದು, ಸೊ ಇವೆಲ್ಲ ಕೂಡ ಇವತ್ತು ಡಿಸ್ಕಸ್ ಮಾಡೋಣ. ಗ್ಲೋಬಲ್ ಇನ್ನೋವೇಶನ್ ಇಂಡೆಕ್ಸ್ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ಅಂಡ್ ನೋಡಿ, ಇಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ ನಾವು ಸಪರೇಟ್ ಪ್ಲೇಲಿಸ್ಟ್ ಮಾಡಿದೀವಿ 2023 ಇವತ್ತಿನವರೆಗೆ ಏನ್ ಮಾಡಿದೀವಿ ಎಲ್ಲ ನಿಮ್ಗೆ ಈ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಮಂತ್ಲಿ ಇದು ನಿಮ್ಗೆ ಸಪರೇಟ್ ಪ್ಲೇಲಿಸ್ಟ್ ಇದೆ ಸ್ನೇಹಿತರೆ. ಮಂತ್ಲಿ ಕರೆಂಟ್ ಅಫೇರ್ಸ್, ಮಾಸಿಕ ಪ್ರಚಲಿತ ವಿದ್ಯಮಾನಗಳು, ಅದನ್ನು ಕೂಡ ನಿಮಗೆ ಲಿಂಕ್ಸ್ ನಾನು ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ. ನೀವು ನಾವು ಮಾಡಿರ್ತಕ್ಕಂತ ಪ್ರೀವಿಯಸ್ ವಿಡಿಯೋಸ್ಗಳು ಏನೇನಿದೆ ಎಲ್ಲ ಕೂಡ ತಾವು ಫಾಲೋ ಮಾಡ್ಕೋಬಹುದು. ವಿಡಿಯೋಸ್ಗಳ ಲಿಂಕ್ ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಲಿಂಕ್ ನ ಶೇರ್ ಮಾಡ್ತೀವಿ. ಸೊ ಬನ್ನಿ, ಆಗ ತಡ ಮಾಡಲ್ಲ, ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ. ಕ್ವಶನ್ಸ್ ಮುಖಾಂತರ ನಾನು ಇಲ್ಲಿ ನಿಮ್ಗೆ ತಗೊಂತೀನಿ ಕರೆಂಟ್ ಅಫೇರ್ಸ್ ನ. ಆಗ ಕ್ವಶನ್ ಹೆಂಗ್ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂದ್ರೆ ಕೂಡ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ಓಕೆ, ಬನ್ನಿ ಆಗ್ರೆ ನೋಡೋಣ ಏನಿದೆ ಅಂತ. ಕ್ವಾಡ್, ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರಿತೀವಿ. ಕ್ವಾಡ್ ಅಂತಂದ್ರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್, ಫುಲ್ ಫಾರ್ಮ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಿಮ್ಗೆ ಗೊತ್ತಿದೆ ಅಲ್ಲ, US ಹೋಗಿದ್ರು ಮೋದಿ ಆ ಕಡೆ, ಏನೋ ಅವರು ಪ್ರಪಂಚ ಪರ್ಯಟನೆ ಮಧ್ಯ ಮಾಡ್ತಿರ್ತಾರೆ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇಲ್ಲಿ ಏನಿದೆ ಆಪ್ಷನ್ಸ್ ನೋಡೋಣ ಬನ್ನಿ. ಇದು ಭಾರತ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಮತ್ತು ಆಸ್ಟ್ರೇಲಿಯಾಗಳನ್ನು ಒಳಗೊಂಡಿದೆ. ಇದು ಪೆಸಿಫಿಕ್ ಪ್ರದೇಶಗಳಲ್ಲಿ ರಷ್ಯಾದ ಪ್ರಭಾವ ವಿಸ್ತರಣೆಯನ್ನು ಒಳಗೊಂಡಿರುವ ಗುರಿಯನ್ನು ಹೊಂದಿದೆ. ಭಾರತ 2025 ಮುಂದಿನ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸುತ್ತೆ. ಯಾವುದು ಕರೆಕ್ಟ್ ಆನ್ಸರು ಅಂತ ಕೇಳಿರೋದು, ಎಸ್ ಕ್ವಾಡ್ ಕಂಟ್ರೀಸ್ ಅಂದ್ರೆ ಕ್ವಾಡ್ ಅಂದ್ರೆ ನಾಲ್ಕು ಅಂತ. ಅದ್ರಲ್ಲಿ ಯಾವುದು ಸರ್? ಭಾರತ ಇದೆ, ಇಂಡಿಯಾ, USA ಅಂಡ್ ಜಪಾನ್ ಅಂಡ್ ಆಸ್ಟ್ರೇಲಿಯಾ. ದಿಸ್ ಇಸ್ ಕರೆಕ್ಟ್ ಆನ್ಸರ್. ಇದು ರಾಂಗ್. 2025 ಸಮ್ಮಿಟ್, ಮುಂದಿನ ವರ್ಷ ಏನಾಗತ್ತಲ್ಲ, 7th ಕ್ವಾಡ್ ಸಮ್ಮಿಟ್ ಅಂತ ಕರಿತೀವಿ, ಅದು ಸಮ್ಮೇಳನ ಸಮ್ಮಿಟ್. ಓಕೆ, ಇದು ಭಾರತದಲ್ಲಿ ಆಗ್ತಕ್ಕಂಥದ್ದು. ಇಲ್ಲಿ ಏನ್ ಕೊಟ್ಟಿದ್ದೀನಿ 2025, ಇಲ್ಲಿ ವಿದೇಶಾಂಗ ಮಂತ್ರಿಗಳ ಸಭೆ, ವಿದೇಶಾಂಗ ಮಂತ್ರಿಗಳ ಸಭೆ USA ಆಗೋದು. ಇಲ್ಲಿ ಕ್ವಾಡ್ ಸಮ್ಮಿಟ್ ಆಗೋದು ಭಾರತದಲ್ಲಿ 2025, ವಿದೇಶಾಂಗ ಮಂತ್ರಿಗಳ ಸಭೆ ಅಲ್ಲ. ಸೊ ಹಾಗಾಗಿ ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ಆಲ್ಸೋ ರಾಂಗ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಯಾಕೆ ರಾಂಗ್ ಅಂತ ನೀವು ಹೇಳಿ ನೋಡೋಣ. ರಷ್ಯಾ ಅಲ್ಲ. ಏನ್ ವಾಟ್ ಇಸ್ ಕ್ವಾಡ್? ಸಿ, ನಿಮಗೆ ಇದು ಬೇಸಿಕ್ ಅರ್ಥ ಇರುತ್ತೆ, ಗೊತ್ತಿರುತ್ತೆ ಅನ್ಕೋತೀನಿ. ಇಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ಅಂತ ಕರಿತೀವಿ. ಏನ್ ಸರ್? ಇಂಡೋ ಪೆಸಿಫಿಕ್ ರೀಜನ್ ಅಂತ ಕರಿತೀವಿ. ಓಕೆ, ಭಾರತ ಇಲ್ಲಿ, ಪೆಸಿಫಿಕ್ ಬೇರೆ ಬೇರೆ ರಾಷ್ಟ್ರಗಳಿದೆ, ಈ ಒಂದು ರೀಜನ್ ಏನಿದೆಯಲ್ಲ ಸರ್, ಇದರಲ್ಲಿ ರಷ್ಯಾದ ಉಪಟಳ ಜಾಸ್ತಿ ಆಗಿದೆ. ಓಕೆ, ರಷ್ಯಾಗೆ ಕೌಂಟರ್ ಅಟ್ಯಾಕ್ ಮಾಡಕ್ಕೆ ಕ್ವಾಡ್ ಕಂಟ್ರೀಸ್ ಇರೋದು. ಅರ್ಥ ಆಗ್ತಿಲ್ಲ. ರಷ್ಯಾಕ್ಕೆ ಕೌಂಟರ್ ಅಟ್ಯಾಕ್ ಮಾಡಕ್ಕೆ ಕ್ವಾಡ್ ಕಂಟ್ರೀಸ್ ಇರೋದು. ಈಗ 6ನೇ ಒಂದು ಸಮ್ಮಿಟ್ ಏನ್ ನಡೀತು, ವೆಲ್ಲಿಂಗ್ಟನ್ ದಿಲ್ವಾರೆ, ಅಲ್ಲಿ ಅಮೆರಿಕ ಹೋಸ್ಟ್ ಮಾಡಿದ್ದು. ಓಕೆ, ಈ 6ನೇ ಸಮ್ಮಿಟ್ ಇದು. ಕ್ವಾಡ್ ಏನು ಪರ್ಪಸ್? ಇದು ಪರ್ಪಸ್ ಇಷ್ಟೇ, ನಮ್ಮ ಈ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು, ಓಕೆ, ಸೆಕ್ಯೂರಿಟಿ, ಪೀಸ್, ಮತ್ತೆ ಹೆಲ್ತ್ ಸೆಕ್ಯೂರಿಟಿ, ಮತ್ತೆ ಮ್ಯಾರಿಟೈಮ್ ಸೆಕ್ಯೂರಿಟಿ. ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂದ್ರೆ ಏನು? ಸಮುದ್ರದಲ್ಲಿರ್ತಕ್ಕಂತ ರಕ್ಷಣೆ, ಹೆಲ್ತ್ ರಕ್ಷಣೆ, ಬೇರೆ ಬೇರೆ ಫ್ರೀ ಟ್ರೇಡ್ ಅಂದ್ರೆ ಬೇರೆ ಎಲ್ಲಾನು ಫೋಕಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಹೇಳ್ಬೇಕಂತಂದ್ರೆ ರೇಡ್ ಇದ್ರಲ್ಲಿ ಬರಲ್ಲ ಯೂಶಲಿ. ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಮ್ಮಿಟ್ ಆಗಿರ್ತಕ್ಕಂಥದ್ದು ಇದು. ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಇವಾಗ ಏನಾಯ್ತು ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ. ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಆಪ್ಷನ್ 1 ಕರೆಕ್ಟ್ ಅನ್ನು ಆಲ್ರೆಡಿ ಹೇಳಿದ್ದೀನಿ, ಯಾವ್ಯಾವ ಕಂಟ್ರೀಸ್ ಗಳಿದೆ ಅಂತ. ಇಟ್ ಈಸ್ ಮೇನ್ ಫೋಕಸಿಂಗ್ ಆನ್ ಫ್ರೀ, ಓಪನ್, ಇನ್ಕ್ಲೂಸಿವ್ ಆಫ್ ಇಂಡಿಯನ್ ಪೆಸಿಫಿಕ್ ರೀಜನ್. ಓಕೆ, ನಾನು ಇದು ತೋರಿಸ್ತಾ ಹೋಗ್ತೇನೆ. ಚೈನಾದ ಉಪಟಳವನ್ನು ತಡೆಯೋಕ್ಕೋಸ್ಕರ ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಇಂಡಿಯಾ, ಇದರಲ್ಲಿ ಆಸ್ಟ್ರೇಲಿಯಾ, ಓಕೆ, ಜಪಾನ್ ಅಂಡ್ USA. ಈ ಇಂಡೋ ಪೆಸಿಫಿಕ್ ರೀಜನ್ ಅಂತ ಏನಿದೆ ಸರ್, ಇಂಡೋ ಪೆಸಿಫಿಕ್ ರೀಜನ್, ಇಲ್ಲಿನ ಚೈನಾದ ಉಪಟಳವನ್ನು ತಡೆಯಕ್ ಮಾಡಿರ್ತೇನೆ. ಆಕ್ಚುಲಿ ಇದು ಫಸ್ಟ್ ಅನೌಪಚಾರಿಕವಾಗಿ ಇತ್ತು. ಇದನ್ನ 2017 ಸ್ಥಾಪನೆ ಆಗಿದ್ದು. ಫಸ್ಟ್ ಸ್ಥಾಪನೆ ಇನ್ ದ ಸೆನ್ಸ್ ಒಟ್ಟಿಗೆ ಇನ್ಫಾರ್ಮಲ್ ಗ್ರೂಪ್ ಅಂತ ಕರಿತೀವಿ, ಅಂದ್ರೆ ಅನೌಪಚಾರಿಕವಾಗಿತ್ತು ಅಂತ. 2017 ಇದನ್ನ ಫಾರ್ಮಲೈಸ್ ಮಾಡ್ತೇವೆ, ಔಪಚಾರಿಕ ಮಾಡ್ತೀವಿ. ಔಪಚಾರಿಕ ಮಾಡ್ತೀವಿ ಅಂದ್ರೆ ಅವಾಗ್ಲಿಂದ ಇದನ್ನ ಮೀಟಿಂಗ್ ಮಾಡ್ತಾ ಬರೋಣ ಕಂಟಿನ್ಯೂಸ್ ಆಗಿ, ಬಿಕಾಸ್ ಆಫ್ ಚೀನಾದ ಒಂದು ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಆಗಿರೋದು, ಇದೆಲ್ಲ ಜಾಸ್ತಿ ಆಗ್ತಾ ಬರುತ್ತಲ್ಲ. ಹಾಗಾಗಿ ಇದಕ್ಕೆ ಯಾವುದೇ ಹೆಡ್ ಕ್ವಾರ್ಟರ್ಸ್ ಇಲ್ಲ. ಓಕೆ, ಹೆಡ್ ಕ್ವಾರ್ಟರ್ಸ್ ಅಂತಿಲ್ಲ, ರೊಟೇಷನ್ ಬೇಸಿಸ್ ಆಗಿದೆ. 4 ಕಂಟ್ರಿ ಇರೋದು, ಯಾವ ಯಾವ ಕಂಟ್ರಿ, ಯಾವ ವರ್ಷ ಯಾವ ಕಂಟ್ರಿ, ಅದೇ ಹೆಡ್. ನೆಕ್ಸ್ಟ್ ವರ್ಷ ಎಲ್ಲಿ ನಡೆಯುತ್ತೆ ಅದೇ ಆತರ. ಓಕೆ, ದೇರ್ ಇಸ್ ನೋ ಹೆಡ್ ಕ್ವಾರ್ಟರ್ಸ್ ಫಾರ್ ದಿಸ್ ಗ್ರೂಪ್ ಅಂತ ಹೇಳ್ಬೋದು.
ಓಕೆ ಫೈನ್. ಇನ್ನು ನಾನು ನಿಮ್ಗೆ ಹೇಳಿದೆ 2025 ಕ್ವಾಡ್ ಲೀಡರ್ ಸಮ್ಮಿಟ್ ಭಾರತದಲ್ಲಿ ನಡೆಯುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಫೈನ್, ನೆಕ್ಸ್ಟ್ ಹೋಗೋಣ. ಈ ಕ್ವಾಡ್ ಪರ್ಪಸ್ ಏನು ನೋಡಿ, ಇಲ್ಲಿ ಏನೇನ್ ಡಿಸ್ಕಸ್ ಆಯ್ತು ಅದು ಗೊತ್ತಲ್ವಾ, ಇಂಡಿಯಾ ರೋಲ್ ಇನ್ ಕ್ವಾಡ್ ಅಲ್ಲಿ ಏನ್ ಮಾಡಿದೆ ಅಂತ. ಕ್ವಾಡ್ ಅಂದ ತಕ್ಷಣ ನಾನು ಹೇಳಿದೆ ಇದು ಇಂಡೋ ಪೆಸಿಫಿಕ್ ಗೋಸ್ಕರ ಇರೋದು. ಏನು? ಫ್ರೀ, ಓಪನ್, ಇನ್ಕ್ಲೂಸಿವ್, ಪ್ರಾಸ್ಪರಸ್ ಆಫ್ ಇಂಡೋ ಪೆಸಿಫಿಕ್ ರೀಜನ್. ಓಕೆ, ಸಾವರ್ನಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ, ಸಾರ್ವಭೌಮತ್ವ, ಓಕೆ, ಇವೆಲ್ಲ ಕೂಡ ಇದರಲ್ಲಿದೆ. ಹಾಗಾಗಿ ಇಲ್ಲಿ ಕೋವಿಡ್ ಬಂದಾಗ ಪ್ರಧಾನಮಂತ್ರಿಗಳು ಇದ್ರಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು ಮೀಟಿಂಗ್ ಅಲ್ಲೂ ಕೂಡ ಕೋವಿಡ್ ಟೈಮ್ ಅಲ್ಲೂ ಕೂಡ ನಾವು ಹೆಲ್ಪ್ ಮಾಡಿದೀವಿ ಇಂಡೋ ಪೆಸಿಫಿಕ್ ರೀಜನ್ ಗೆ ಕೋವಿಡ್ ವ್ಯಾಕ್ಸಿನ್ ಗೆ ಸಂಬಂಧಪಟ್ಟಂತೆ. ಮತ್ತೆ ಸರ್ವೈಕಲ್ ಕ್ಯಾನ್ಸರ್, ಓಕೆ, ಚಾಲೆಂಜಸ್ ಲೈಕ್ ಸರ್ವೈಕಲ್ ಕ್ಯಾನ್ಸರ್ಸ್ಗೂ ಕೂಡ ನಾವು ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಟ್ಟಿದೀವಿ. ಮತ್ತೆ ನಮ್ಮ ವಿಷನ್ ಏನಿದೆ, ವಿಷನ್ ಅದು ಕೂಡ ಹೇಳ್ತಾರೆ, ಒನ್ ಅರ್ತ್ ಒನ್ ಹೆಲ್ತ್ ಅಂತ. ಹಂಗಾಗಿ ನಾವು ಕ್ಯಾನ್ಸರ್ ಟೆಸ್ಟಿಂಗ್, ಸ್ಕ್ರೀನಿಂಗ್, ಬೇರೆ ಬೇರೆ ಎಲ್ಲದೂ ಕೂಡ ನಮ್ಮ ಈ ಒಂದು ಇಂಡೋ ಪೆಸಿಫಿಕ್ ರೀಜನ್ ನ ರಾಷ್ಟ್ರಗಳಿಗೆ ನಾವು ಸಪ್ಲೈ ಮಾಡಿದೀವಿ. ಇನ್ನು 40 ಮಿಲಿಯನ್ ವ್ಯಾಕ್ಸಿನ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಸಾಗರ್ ಮಿಷನ್ ಇದೆ. ಸಾಗರ್ ವಿಷನ್ ಏನ್ ಹೇಳುತ್ತೆ, ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ ಹೇಳುತ್ತೆ. ಅಂದ್ರೆ ಏನು, ಮ್ಯಾರಿಟೈಮ್ ಸೆಕ್ಯೂರಿಟಿ, ಸಮುದ್ರದ ಸುತ್ತಮುತ್ತ ನಮ್ಗೆ ಸೆಕ್ಯೂರಿಟಿ, ಒಂದು ಪೀಸ್ ಮೈಂಟೈನ್ ಮಾಡಬೇಕು ಈ ಚೀನಾದ ವಿರುದ್ಧ. ಸೊ ಹಂಗಾಗಿ ನಾವು ಅದನ್ನು ಕೂಡ ಮಾಡ್ತಾ ಇದೀವಿ. ಇದರ ನಾವು ಭಾರತದ ಕೊಡುಗೆ ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಂಡಿಯಾಸ್ ರೋಲ್ ಇನ್ ಇದು, ಓಕೆ, ಕೇಳಬಹುದು ಕ್ವಾಡ್ ಕಂಟ್ರೀಸ್ ಬಗ್ಗೆ. ಮತ್ತೆ ಇಂಡಿಯಾಸ್ ರೋಲ್ ಏನು ಅಂತ ಕೂಡ ಕೇಳಬಹುದು, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಕುರಿತು ಈ ಕೆಳಗಿನ ಹೇಳಿಕೆ ನಾವು ಪರಿಗಣಿಸಿ ನೋಡಿ. ಯುನೈಟೆಡ್ ಸ್ಟೇಟ್ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಸುದ್ದಿಯಲ್ಲಿತ್ತು. ಏನಿದೆ ಇಲ್ಲಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ನಿರ್ವಹಣೆಗಾಗಿ UNSC ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿದೆ, ಹೌದಲ್ವಾ? ಎಸ್, ಕರೆಕ್ಟ್. ಇದು ಸೆಕ್ಯೂರಿಟಿ ಕೌನ್ಸಿಲ್ ಅದೇ ತಾನೆ, ಅಲ್ಲಿ ಏನ್ ಡಿಸಿಷನ್ ತಗೋತಾರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಯಂ 5 ಸದಸ್ಯರು ಇದೆ, ಹೌದು. ಯುನೈಟೆಡ್ ಸ್ಟೇಟ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ಜನ ಕಾಯಂ ಸದಸ್ಯರಿದ್ದಾರೆ, ಹೌದು. 5 ಶಾಶ್ವತವಲ್ಲದ ಸದಸ್ಯರು, ನಾನ್ ಪರ್ಮನೆಂಟ್ ಮೆಂಬರ್ 5 ಅಲ್ಲ, ಇರೋದು 10 ಜನ. ಸೊ ದಿಸ್ ಇಸ್ ರಾಂಗ್ ಆಗೋಯ್ತು. 5 ವರ್ಷದ ಅವಧಿಗೆ ಸಾಮಾನ್ಯ ಸಭೆಯನ್ನು ಚುನಾವಣೆ ತರದ ಶಾಶ್ವತವಲ್ಲದ ಸದಸ್ಯರು ಇರ್ತಾರೆ. ಅಂದ್ರೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತ, ನಾನ್ ಮೆಂಬರ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತ, ಅವರ ಅಧಿಕಾರ ಅವಧಿ 5 ವರ್ಷನ? ನೋ, ದಿಸ್ ಇಸ್ ಆಲ್ಸೋ ರಾಂಗ್. ನೋಡಿ, ಎಷ್ಟು ಬೇಸಿಕ್ ಕ್ವಶನ್ಸ್ ಕೇಳ್ತಾ ಇದ್ದ ನಿಮ್ಗೆ. ಸುದ್ದಿಯಲ್ಲಿದೆ ಏನಂತ ಹೇಳ್ತೇನೆ, 2 ಇಯರ್ಸ್ ಅಲ್ವಾ ಇದು, 10. ಸೊ ದಿಸ್ ಇಸ್ ರಾಂಗ್. ನಿವೃತ್ತಿಯಾಗುವ ಕಾಯಂ ಅಲ್ಲದ ಸದಸ್ಯ ತಕ್ಷಣ ಮರುಚುನಾವಣೆಗೆ ಅರ್ಹರಾಗುವುದಿಲ್ಲ. ಎಸ್, ಇದು ಕರೆಕ್ಟ್. ಯಾರು ಈ ವರ್ಷ ಆ ಒಂದು ನಾನ್ ಪರ್ಮನೆಂಟ್ ಮೆಂಬರ್ 2 ವರ್ಷ ಆಯ್ತು ಬರ್ತಾರಲ್ಲ, ನೆಕ್ಸ್ಟ್ ಎಗೇನ್ ನಾಮಿನೇಟ್ ಆಗಕ್ಕಾಗಲ್ಲ ಅವ್ರಿಗೆ, ರೊಟೇಷನ್ಸ್ ಕಾಯಬೇಕು ಅವರು. ಸೊ ದಿಸ್ ಇಸ್ ಕರೆಕ್ಟ್, ಆಪ್ಷನ್ 1 and 4 ಮಾತ್ರ ಕರೆಕ್ಟ್. ಓಕೆ, ಹೇಳ್ತೀನಿ ಏನ್ ಸುದ್ದಿ ಅಂತ, ವೆರಿ ಇಂಪಾರ್ಟೆಂಟ್ ಸುದ್ದಿ ಸರ್. 5 ಕಾಯಂ ಸದಸ್ಯರು ಏನಿದ್ದಾರೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿನ, ಅದನ್ನ ಜಾಸ್ತಿ ಮಾಡ್ಬೇಕು. ತುಂಬಾ ಓಡಾಡ್ತಾ ಇದೀವಿ ನಾವು, ಗೊತ್ತಿದೆ. ಬಿಗ್ ಜಪಾನ್ ಅಂತಾನೆ ಕರಿತೀವಿ. ಏನ್ ಸರ್ ಅದು ಬಿಗ್ ಜಪಾನ್? ಗ್ರೂಪ್ 4 ಅಂತ ಕರಿತೀವಿ. ಮುಂದೆ ಕ್ವಶನ್ ತಗೊಂಡು ನಾನು ಡಿಸ್ಕಸ್ ಮಾಡ್ತೀನಿ ಅದನ್ನ. ಓಕೆ, ಹಾಗಾಗಿ ಈ ವರ್ಷ ಏನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನಡೆಯುತ್ತಲ್ಲ, ಸಾಮಾನ್ಯ ಸಭೆ, ಜನರಲ್ ಸಭೆ, ಅಸೆಂಬ್ಲಿ ನಡೆಯುತ್ತೆ, ಅದರಲ್ಲಿ ಅಡಾಪ್ಟ್ ಮಾಡ್ಕೋತಾರೆ. ಏನ್ ಅಡಾಪ್ಟ್ ಮಾಡ್ತಾರೆ ಅಂದ್ರೆ, ಪ್ಯಾಕ್ಟ್ ಫಾರ್ ಫ್ಯೂಚರ್ ಅಂತ, ವೆರಿ ಇಂಪಾರ್ಟೆಂಟ್ ಸರ್. ಪ್ಯಾಕ್ಟ್ ಫಾರ್ ಫ್ಯೂಚರ್ ಅದ್ರ ಅರ್ಥ ಏನು ಅಂದ್ರೆ, ನಾವು ಮುಂದಕ್ಕೆ ಈ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ನ ಪರ್ಮನೆಂಟ್ ಮೆಂಬರ್ಸ್ ಏನಿದಾರಲ್ಲ, ಎಕ್ಸ್ಪ್ಯಾನ್ಷನ್ಸ್ ಗೆ ಇದು ನಾವು ಒಪ್ಕೋತಾ ಇದೀವಿ ಅಂತ ಜನರಲ್ ಅಸೆಂಬ್ಲಿ ಹೇಳ್ತಾರೆ. ಈ 21st century ಎಕ್ಸ್ಪ್ಯಾನ್ಷನ್ ಮಾಡಕ್ಕೆ ನಾವು ರೆಡಿ ಇದೀವಿ ಅಂತ. ದಿಸ್ ಇಸ್ ವೆರಿ ಗುಡ್ ಇಂಪ್ಲಿಮೆಂಟ್. ಇದು ಭಾರತಕ್ಕೆ ಸೆಕ್ಯೂರಿಟಿ ಕೌನ್ಸಿಲ್ ಸಿಕ್ಕಿದ್ರೆ ದಟ್ ಇಸ್ ವೆರಿ ಬಿಗ್ಗೆಸ್ಟ್ ಜಯ ಅಂತ ಹೇಳ್ಬೋದು. ಅದಕ್ಕೆ ಬಿಗ್ ಜಪಾನ್ ಅಂತ ಒಂದು ಗ್ರೂಪ್ 4 ಮಾಡ್ಕೊಂಡಿರೋದು. ಮುಂದೆ ಡಿಸ್ಕಸ್ ಮಾಡೋಣ ಅದನ್ನ. ಓಕೆ, ಫಸ್ಟ್ ಯುನೈಟೆಡ್ ಸ್ಟೇಟ್ ನಲ್ಲಿರ್ತಕ್ಕಂಥ ಈ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ, ನಮ್ಮ ಯುನೈಟೆಡ್ UN ಚಾರ್ಟರ್ ಅಡಿಯಲ್ಲಿ ಕೆಲಸ ಮಾಡುತ್ತೆ. 1945 UN ಚಾರ್ಟರ್ ನ ಅಡಿಯಲ್ಲಿ ಇದು ಕೆಲಸ ಮಾಡ್ತಕ್ಕಂಥದ್ದು. ದಿಸ್ ಇಸ್ ಒನ್ ಆಫ್ ದ 6 ಪ್ರಿನ್ಸಿಪಲ್ ಆರ್ಗನ್ ಯುನೈಟೆಡ್ ನೇಷನ್ಸ್, ಯುನೈಟೆಡ್ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಸಂಸ್ಥೆಗಳಿದೆಯಲ್ಲ, ಅಂಗಸಂಸ್ಥೆಗಳು ಅಂತ ಏನ್ ಕರತ್ತೀವಿ, ಅದರಲ್ಲಿ ಇಟ್ ಈಸ್ ಒನ್ ಆಫ್ ದ 6 ಪ್ರಿನ್ಸಿಪಲ್ ಆರ್ಗನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಸೆಷನ್ ವೆಸ್ಟ್ ಮಿನಿಸ್ಟರ್ ಲಂಡನ್ 17th January 1946 ಅಲ್ಲಿ ಆಗುತ್ತೆ. ಇದು ಹೆಡ್ ಕ್ವಾರ್ಟರ್ಸ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿದು ನ್ಯೂಯಾರ್ಕ್ ಸಿಟಿಯಲ್ಲಿ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ 1 ಆಪ್ಷನ್ಸ್ ಕರೆಕ್ಟ್ ಆಗಿತ್ತು. 2 ಆಪ್ಷನ್ ತಪ್ಪು. ನಾನು ಹೇಳಿದೆ 15 ಜನ ಇರ್ತಾರೆ ಸರ್ ಪ್ರತಿ ವರ್ಷದಲ್ಲೂ, ಅಂದ್ರೆ 5 ಜನ ಪರ್ಮನೆಂಟ್ ಮೆಂಬರ್, ಇನ್ನು 10 ಜನ ಮೆಂಬರ್ನ ಆಯ್ಕೆ ಮಾಡ್ತೀವಿ. 2 ಇಯರ್ಸ್ ಅದರ ಅಧಿಕಾರ ಬರುತ್ತೆ. 10 ಜನ ನಾನ್ ಪರ್ಮನೆಂಟ್ ಮೆಂಬರ್ ಅಂತ ಏನ್ ಹೇಳಿದೆ, 2 ವರ್ಷ ಆದ್ಮೇಲೆ ಅವ್ರು ರಿಟೈರ್, ನೆಕ್ಸ್ಟ್ ಇನ್ನು ಬೇರೆ ಅವ್ರು ಬರ್ತಾರೆ. ಓಕೆ, ಪರ್ಮನೆಂಟ್ ಮೆಂಬರ್ಸ್ ಯಾರು ಇವಾಗಿರೋದು? USA, ರಷ್ಯಾ, ಫ್ರಾನ್ಸ್, ಚೈನಾ ಮತ್ತೆ UK, ಯುನೈಟೆಡ್ ಕಿಂಗ್ಡಮ್. ಅರ್ಥ ಆಗ್ತಿದೆಯಲ್ಲ? ಸೊ ನಾನ್ ಪರ್ಮನೆಂಟ್ ಮೆಂಬರ್ಸ್ ರೊಟೇಷನ್ ಬೇಸಿಸ್ ಆಗುತ್ತೆ ಅಂಡ್ ರೀಜನಲ್ ಬೇಸಿಸ್ ಆಗುತ್ತೆ. ಯಾವ ತರ ರೀಜನಲ್ ಬೇಸಿಸ್? 5 ನಿಮ್ಗೆ ಗೊತ್ತಿರ, 10 ಜನರಲ್ಲಿ 5 ಆಫ್ರಿಕನ್ ಮತ್ತೆ ಏಷ್ಯನ್ ಸ್ಟೇಟ್ ಅಂತ ತಗೊಂಡ್ಬರ್ತಾರೆ, 1 ಈಸ್ಟರ್ನ್ ಯುರೋಪಿಯನ್ ಸ್ಟೇಟ್ ಅಂತ ಇರ್ತಾರೆ,
ಟೂ ನ ಲ್ಯಾಟಿನ್ ಅಮೆರಿಕಾ ಮತ್ತೆ ಕೆರಿಬಿಯನ್ ಸ್ಟೇಟ್ಸ್ ಇಂದ ತರ್ತಾರೆ, ಇನ್ನು ಅದರ್ ಟೂ ನ ವೆಸ್ಟ್ ಯುರೋಪ್ ಅಂಡ್ ಅದರ್ ಸ್ಟೇಟ್ಸ್ ಇಂದ ತರ್ತಾರೆ. ಓಕೆ, ಅಂಡ್ ಇವರ ಅಧಿಕಾರ ಅವಧಿ 2 ವರ್ಷ ಆಗಿರುತ್ತೆ. ಭಾರತ ಇತ್ತೀಚೆಗೆ ಅದರ ಒಂದು ನಾನ್ ಪರ್ಮನೆಂಟ್ ಮೆಂಬರ್ ಆಗಿತ್ತು, ನಾನ್ ಪರ್ಮನೆಂಟ್ ಮೆಂಬರ್ ಆಗಿತ್ತು. ಯಾವಾಗಿಂದ ಯಾವಾಗ ಹೇಳಿ ನೋಡೋಣ, ಕಮೆಂಟ್ ಮಾಡಿ ಹೇಳ್ಬೋದು. ಎಕ್ಸಾಮ್ ಅಲ್ಲಿ ಒಂದ್ಸಲ ರಿಟೈರ್ ನೆಕ್ಸ್ಟ್ ಇಯರ್ಗೆ ಪುನಃ ರೀ ಎಲಿಜಿಬಲ್ ಇಲ್ಲ ಅವರು. ಅದು ಭಾರತ ಬೇರೆ ರಾಷ್ಟ್ರದ ಒಂದು ಅಫ್ಘಾನಿಸ್ತಾನದ ಇದನ್ನು ತಗೊಂಡು ನಾವು ಆಗಿದ್ವಿ, ನಮ್ದು ನಿಮಗೆ ಕೊಡ್ತೀವಿ ಅಂತ ಹೇಳಿ. ಯಾವಾಗ ಆಗಿತ್ತು? ಇತ್ತೀಚೆಗೆ ಹೇಳಿ ನಾನು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ ಫೋರ್ ನಾನು ನಿಮ್ಗೆ ಹೇಳ್ತಾ ಇದ್ದೆ. ವಾಟ್ ಇಸ್ ಗ್ರೂಪ್ ಫೋರ್ ಸದಸ್ಯರು ಯಾರು ಅಂತ, ವಾಟ್ ಇಸ್ ದ ಪರ್ಪಸ್ ಆಫ್ ಗ್ರೂಪ್ ಫೋರ್. ಇದ್ರಲ್ಲಿ ಇನ್ನೂ ತುಂಬಾ ಬರುತ್ತೆ, ಇನ್ನು ಬೇರೆ ಬೇರೆ ಗ್ರೂಪ್ ಬರುತ್ತೆ, ಅದು ಕೂಡ ಡಿಸ್ಕಸ್ ಮಾಡ್ತೀನಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮ್ಗೆ. ಗ್ರೂಪ್ ಫೋರ್ ಅಂದ ತಕ್ಷಣ ನಿಮ್ಗೆ ನಾನು ಹೇಳಿದೆ ಬಿಗ್ ಜಪಾನ್ ಅಂತ, ನಾವು ಶಾರ್ಟ್ ಕಟ್ ಹೇಳ್ತೀವಿ. ಬಿಗ್ ಬಿ ಅಂದ್ರೆ ಬ್ರೆಜಿಲ್, ಬ್ರೆಜಿಲ್. ಐ ಅಂದ್ರೆ ಇಂಡಿಯಾ, ಜಿ ಅಂದ್ರೆ ಜರ್ಮನಿ, ಜರ್ಮನಿ, ಜಪಾನ್. ಸೊ ಈ ನಾಲ್ಕು, ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್, ಇದನ್ನ ಗ್ರೂಪ್ ಫೋರ್ ಅಂತ ಕರಿತೀವಿ. ಬಿಗ್ ಜಪಾನ್ ಅಂತ ನೆನ್ಪಿಟ್ಕೋಬೋದು ಶಾರ್ಟ್ ಕಟ್. ಓಕೆ, ಯಾಕಿದು ಮೇನ್ ಇಂಪಾರ್ಟೆಂಟ್? ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ವಿಶ್ವ ಭದ್ರತಾ ಮಂಡಳಿಯಲ್ಲಿ ಪರ್ಮನೆಂಟ್ ನಮಗೆ ಸ್ಥಾನ ಬೇಕು ಅಂತ ಹೋರಾಡ್ತಿರೋದು ದಿಸ್ ಮೇನ್ ದೀಸ್ ಕಂಟ್ರೀಸ್. ಇದ್ಬಿಟ್ಟು ಬೇರೆನೂ ಇದೆ, L-65 ಅಂತಿದೆ, C-10 ಅಂತ ಆಲ್ಸೋ ಇದೆ. ಅವರು ಕೂಡ ಕೇಳ್ತಾ ಇದಾರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಜಾಸ್ತಿ ಜನ ಇರಬೇಕು ಇದರಲ್ಲಿ, ಡೆವಲಪ್ಡ್ ನೇಷನ್ಸ್ ನ ಡೆವಲಪಿಂಗ್ ನೇಷನ್ಸ್ ನ ತಗೋಬೇಕು ಅಂತ ಇವರು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾರು ಈ L-65 ಅನ್ನೋದು? ಜಿ ಹೋಗೋದಾಯ್ತಲ್ಲ ಯಾರ್ಯಾರು ಅಂತ. L-65 ಅನ್ನೋದು ಯಾರು ಅಂತಂದ್ರೆ, ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಆಫ್ರಿಕನ್ ನೇಷನ್ಸ್ ಬರ್ತಾ ಇದ್ರಲ್ಲಿ. ಇಟ್ ವಾಸ್ ಫಾರ್ಮ್ಡ್ ಇನ್ 2007, ಅಚೀವ್ ಕಂಪ್ರೆನ್ಸಿವ್ ರಿಫಾರ್ಮ್, ಸೆಕ್ಯೂರಿಟಿ ಕೌನ್ಸಿಲ್ ರಿಫಾರ್ಮ್ ಆಗಬೇಕು ಅಂತ. ಮತ್ತೆ ಇಲ್ಲಿ ಬರೀ ಪರ್ಮನೆಂಟ್ ಮೆಂಬರ್ ಒಂದೇ ಅಲ್ಲ, ನಾನ್ ಪರ್ಮನೆಂಟ್ ಮೆಂಬರ್ ಅಂತ ಏನ್ ಕರಿತೀವಿ, ನಾನ್ ಪರ್ಮನೆಂಟ್ ಮೆಂಬರ್ ಅಂತ 10 ಜನ 10 ಸದಸ್ಯರ ಏನ್ ಮೆಂಬರ್ಸ್ ಇದ್ರೆ ಅದನ್ನು ಕೂಡ ಹೆಚ್ಚಿಗೆ ಮಾಡಬೇಕು. ಓಕೆ, ಜಾಸ್ತಿ ಮಾಡಬೇಕು ಅನ್ನೋದು ಕೂಡ ಇದರ ಮುಖ್ಯ ಉದ್ದೇಶ. ಯೂಶಲಿ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಕೆರೆಬಿಯನ್, ಒಂದಷ್ಟು ಪೆಸಿಫಿಕ್ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ ಇದ್ರಲ್ಲಿ L-65 ಅಂತ ಬರ್ತಾ ಇರ್ತದೆ. ಓಕೆ, ಇದ್ ಬಿಟ್ರೆ ಆಫ್ರಿಕನ್ ಯೂನಿಯನ್ಸ್, ಆಫ್ರಿಕಾದ ದೇಶದಲ್ಲಿ ಒಂದು ಕಮಿಟಿ ಆಫ್ 10 ಅಂತ, C-10 ಅಂತ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ನಿಮ್ಗೆ ಅಲ್ಜೀರಿಯಾ, ಬೋಟ್ಸ್ವಾನಾ, ಕ್ಯಾಮರೂನ್, ಈಜಿಪ್ಟ್, ಕೀನಿಯಾ, ನೈಜೀರಿಯಾ, ಸೌತ್ ಆಫ್ರಿಕಾ, ಈ ತರ ತುಂಬಾ ಕಂಟ್ರೀಸ್ ಬರ್ತವೆ. C-10 ಅಂತ ಅಂದ್ಬಿಟ್ಟು ಈ 10 ಕಂಟ್ರೀಸ್ಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಆಫ್ರಿಕನ್ ಯೂನಿಯನ್ಸ್ ಕಮಿಟಿ ಅಂತ ಹೇಳಿ. ಸೊ ಈ ರಾಷ್ಟ್ರಗಳು ಕೂಡ ಏನ್ ಮಾಡ್ತಾ ಇದಾರೆ, ಸೆಕ್ಯೂರಿಟಿ ಕೌನ್ಸಿಲ್ಸ್ ನ ರಿಫಾರ್ಮ್ ಆಗ್ಬೇಕು, ವಿಶ್ವ ಭದ್ರತಾ ಮಂಡಳಿ ಏನಿದೆ, ವಿಶ್ವಸಂಸ್ಥೆ, ಅದು ರಿಫಾರ್ಮ್ ಆಗ್ಬೇಕು ಅಂತ ಹೇಳ್ತಾರೆ. ಇದು ಬಿಟ್ಟು ಇನ್ನು ಪ್ರಮುಖವಾಗಿ ಬರ್ತೀನಿ ನಮ್ಗೆ, UFC ಅಂತ ಇನ್ನೊಂದಿದೆ. ಇದು ವಿರುದ್ಧ, ಬೇಡ ಅಂತ ಹೇಳ್ತಾರದು. ನೋಡಿ, G4 ಕಂಟ್ರೀಸ್ಗೆ ವಿರುದ್ಧವಾಗಿ ಈ ಕಾಫಿ ಕ್ಲಬ್ ಅಂತ ಕರಿತೀವಿ, ಯುನೈಟಿಂಗ್ ಫಾರ್ ಕಾನ್ಸೆನ್ಸ್ ಅಂತ ಕರಿತೀವಿ, ಕಾನ್ಸೆನ್ಸ್ ಅಂತ ಕಾಫಿ ಕ್ಲಬ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ UFC? UFCಲಿ ಪ್ರಮುಖವಾಗಿ ನಿಮಗೆ ಯಾವ ರಾಷ್ಟ್ರಗಳು ಬರುತ್ತೆ ಅಂತ ಸುಮ್ಮನೆ ಹೇಳ್ತೀನಿ ನೋಡಿ. ಇದರಲ್ಲಿ ಪ್ರಮುಖವಾಗಿ ಇಟಲಿ ಇದೆ, ಸ್ಪೇನ್ ಇದೆ, ಆಸ್ಟ್ರೇಲಿಯಾ, ಕೆನಡಾ, ಸೌತ್ ಕೊರಿಯಾ ಇದೆ, ಅರ್ಜೆಂಟೈನಾ ಇದೆ, ಪಾಕಿಸ್ತಾನ. ಓಕೆ, ಅರ್ಜೆಂಟೈನಾ, ಪಾಕಿಸ್ತಾನ, ಇವರು ಬೇಡ ಅಂತ ಹೇಳ್ತಕ್ಕಂಥದ್ದು ಎಕ್ಸ್ಪಾನ್ಷನ್ ಬೇಡ. ಯಾಕೆ ಬೇಡ ಹೇಳಿ? G4 ಅಲ್ಲಿ ಇಂಡಿಯಾ, ಬ್ರೆಜಿಲ್ ಇದೆ, ಓಕೆ, ಜರ್ಮನಿ ಇದೆ ಅಲ್ವಾ, ಮತ್ತಿನ್ನೇನಿದೆ, ಜಪಾನ್ ಇದೆ. ಹಂಗಾಗಿ ಇವರು ಅವರ ವಿರುದ್ಧವಾಗಿ ಬೇಡ ಅಂತ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಇಂಡಿಯಾ ಕೊಡ್ತಾರಲ್ಲ ಅಂತ ಬೇಡ ಅಂತ ಹೇಳಿ. ಅದನ್ನ UFC ಮೆಂಬರ್ಸ್, ಯುನೈಟಿಂಗ್ ಫಾರ್ ಕಾನ್ಸೆನ್ಸ್ ಅಥವಾ ಕಾಫಿ ಕ್ಲಬ್ ಮೆಂಬರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಪಾಕಿಸ್ತಾನ ಎಗೇನ್ಸ್ಟ್ ಇಂಡಿಯಾ, ಫೈನ್. ಹಾಗೆ ಇಟಲಿ, ಇಟಲಿ ಎಗೇನ್ಸ್ಟ್ ಜರ್ಮನಿ, ಜರ್ಮನಿ ವಿರುದ್ಧ ಇಟಲಿ ನಿಂತಿದೆ. ಈಗ ಬ್ರೆಜಿಲ್, ನಿಮ್ ಬ್ರೆಜಿಲ್ ಎಲ್ಲಿ ಬರುತ್ತೆ? ಇಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ಬರುತ್ತೆ, ಇಲ್ಲಿ ಅರ್ಜೆಂಟೈನಾ ಇದೆ, ಅರ್ಜೆಂಟೈನಾ ಅದ್ರ ವಿರುದ್ಧ, ಮೆಕ್ಸಿಕೋ ಬ್ರೆಜಿಲ್ ವಿರುದ್ಧ. ಮತ್ತೆ ಜಪಾನ್ ಕೊಡ್ತಾ ಇದೀರಾ, ಅಲ್ಲೇ ಪಕ್ಕದಲ್ಲಿ ಸೌತ್ ಕೊರಿಯಾ ಇದೆ, ಆಸ್ಟ್ರೇಲಿಯಾ ಇದೆ ಅಲ್ವಾ. ಸೊ ಹಿಂಗೆ ಇವ್ರ ವಿರುದ್ಧ, ಹಾಗಾಗಿ ಇವರು ಬೇಡ ಅಂತ ಹೇಳ್ತಕ್ಕಂಥದ್ದು. ಇವೆಲ್ಲ ನಾನು ಯಾಕೆ ಟರ್ಮ್ ಹೇಳ್ತಾ ಇದ್ದೀನಿ ಗೊತ್ತಾ ನಿಮ್ಗೆ? ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಯುನೈಟಿಂಗ್ ಫಾರ್ ಕಾನ್ಸೆನ್ಸಸ್ 1990 ಎಮರ್ಜ್ ಆಗುತ್ತೆ. ಇಟ್ ಈಸ್ ಅಪೋಸಿಂಗ್ ದ ಎಕ್ಸ್ಪಾನ್ಷನ್ ಆಫ್ ಪರ್ಮನೆಂಟ್ ಸೀಟ್ಸ್ ಯುನೈಟೆಡ್ ಸ್ಟೇಟ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ. ವಿಶ್ವ ಭದ್ರತಾ ಮಂಡಳಿ ಪರ್ಮನೆಂಟ್ ಸೀಟ್ಸ್ ನ ಎಕ್ಸ್ಪಾನ್ಷನ್ ಅಪೋಸ್ ಮಾಡ್ತಾರೆ ಇವು, ಫೈನ್. ಸೊ ಡೀಟೇಲ್ ಆಗಿ ಹೇಳಿದೀನಿ. ಕೇಳ್ಬೋದು ಇತ್ತೀಚೆಗೆ ಸುದ್ದಿ ಆಯ್ತು, UFC ಅಂದ್ರೇನು, ಇದರ ಪರ್ಪಸ್ ಏನು, G4 ಅಂದ್ರೇನು. ಓಕೆ, ಸೊ ಈ C-10 ಅಂದ್ರೆ ಯಾವ್ದಕ್ಕೆ ಸಂಬಂಧ, L-65 ಗ್ರೂಪ್ ಅಂದ್ರೆ ಯಾವ್ದು, ಹಿಂಗೆಲ್ಲ ಕೇಳಿದ್ರು ಕೇಳ್ಬೋದು. ಎಕ್ಸಾಮ್ ಅರ್ಥ ಆಗಿದೆ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಕ್ವಶನ್. 2023-24 ಪ್ರಮುಖ ಕೃಷಿ ಬೆಳೆಗಳ ಅಂತಿಮ ಅಂದಾಜು ಕೆಳಗಿನ ಉಳಿದನ್ನು ಪರಿಗಣಿಸಿ. ಓಕೆ, ಕೃಷಿ ಬೆಳೆಯಾಗ ಒಂದು ಅಂತಿಮವಾಗಿ ಫೈನಲ್ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಯಾವ ಯಾವ ಬೆಳೆಗಳು ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ ಅನ್ನೋದು ಇದ್ರಲ್ಲಿ ಹೇಳ್ತಾ ಹೋಗ್ತಾರೆ. ಅಕ್ಕಿ, ಗೋಧಿ, ರಾಗಿ, ಮೆಕ್ಕೆಜೋಳ, ಜೋವರ್, ಬಜ್ರ ಇದೆ. 2022-23 ಕೋಸ್ಟರ್ ಮೇಲಿನ ಯಾವ ಬೆಳೆ ಉತ್ಪಾದನೆ ಕುಸಿತವನ್ನು ತೋರಿಸುತ್ತದೆ, ಕುಸಿತ ಯಾವುದಾಗಿದೆ ಅಂತ ಹೇಳ್ತೀರಾ? ಹೇಳಿ ನೋಡೋಣ.
ಓಕೆ, ಇಲ್ಲಿ ನಾನು ಒಂಚೂರು ಮಿಸ್ಟೇಕ್ ಮಾಡಿದೆ, 3, 4, 6 ಅಂತ ಹಾಕೋಬೇಕು. ಇದು ಒಂದು, ಇದು ಎರಡು, ಮೂರು, ನಾಲ್ಕು, ಐದು, ಆರು, 3, 4, 6 ಈ ಬೆಳೆಗಳು ಮಾತ್ರ ಕುಸಿತ ಆಗಿದೆ, ಇನ್ನೆಲ್ಲ ಜಾಸ್ತಿ ಆಗಿದೆ. ಐ ವಿಲ್ ಶೋ ಯು. ಅಕಸ್ಮಾತ್ 3 ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, 4, 6 ಇದೆಲ್ಲ ಅದಕ್ಕೆ ಟಿಕ್ ಆಗಿ. ಹಿಂಗೆ ಸಿಂಪಲ್. ನಾನು ಯಾಕೆ ಈ ತರದ ಕ್ವಶನ್ಸ್ ಗಳು ನಿಮ್ಗೆ ತಿಳ್ಕೋಬೇಕು ಅಂದ್ರೆ, ಒಂದ್ಸಲ ಐದು ತಪ್ಪಿರುತ್ತೆ, ಒಂದ್ ಕೊಟ್ಟಿರೋದ್ರಲ್ಲಿ ಮೂರ್ ತಪ್ಪಿರುತ್ತೆ, ಬಟ್ ಎರಡು ಆಪ್ಷನ್ ಮಾತ್ರ ತಪ್ಪು ಕೊಟ್ಟಿರ್ತಾನೆ, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿರಲ್ಲ. ಓಕೆ, ಅವಾಗ ಎರಡು ಆಪ್ಷನ್ ಏನ್ ತಪ್ಪಿದ್ರೆ ಅದಕ್ಕೆ ಟಿಕ್ ಹಾಕ್ಬೇಕು ನೀವು. ಈ ಒಂದು ಎಸ್ಟಿಮೇಟ್ ಪ್ರಕಾರ ಏನೋ ನಮ್ಮ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಮಿನಿಸ್ಟರ್ ಬಿಡುಗಡೆ ಮಾಡಿದ್ಯಲ್ಲ, ಇದರಲ್ಲಿ ಟೋಟಲ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಅಲ್ಲಿ ರೈಸ್ ಇನ್ಕ್ರೀಸ್ ಆಗಿದೆ, ವೀಟ್ ಇನ್ಕ್ರೀಸ್ ಆಗಿದೆ, ಮಿಲ್ಲೆಟ್ಸ್ ಸಿರಿಧಾನ್ಯಗಳು ಇನ್ಕ್ರೀಸ್ ಆಗಿದೆ, ಮೇಜ್ ಓಕೆ, ಜೋಳ ಆಗಿರೋ ಜೋವರ ಆಗಿರ್ಬೋದು, ಬಜ್ರ ಓಕೆ ನೋಡಿ, ಜೋವರ್ ಇನ್ಕ್ರೀಸ್ ಹೋದ ವರ್ಷ ಕಂಪೇರ್, ಮೇಜ್ ಬಜ್ರ ಅಂಡ್ ರಾಗಿ ಇದು ಡಿಕ್ರೀಸ್ ಆಗಿದೆ ಹೋದ ವರ್ಷ ಕಂಪೇರ್. ಓಕೆ, ಸೊ ಡಿ 4 and 6 ಕರೆಕ್ಟ್, ಅಥವಾ 3, 4, 6 ಅಂತ ಕೂಡ ತಗೋಬಹುದು. ಗೊತ್ತಾಗ್ತಿದೆಯಲ್ಲ. ಎಸ್, ನೆಕ್ಸ್ಟ್ ಬರ್ತೀನಿ ಸರ್. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಸಿಬಿಐ ಜನರಲ್ ಕನ್ಸೆಂಟ್ ಗೊತ್ತಿದೆಯಲ್ಲ, ಕರ್ನಾಟಕ ಏನ್ ಮಾಡ್ತು, ಜನರಲ್ ಕನ್ಸೆಂಟ್ ಟು ದ ಸಿಬಿಐ ವಿತ್ಡ್ರಾನ್ ಮಾಡ್ತು, ಕರ್ನಾಟಕದ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೋದು. ಯಾಕೆ ಈ ಮೂಡು ಆಗ್ರಹಣ ಏನಾಗಿದೆ ಅಲ್ವಾ, FIR ಸಿಬಿಐ ದಾಖಲು ಮಾಡಬಾರದು ಅಂತೇಳಿ. ಸೊ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಫಸ್ಟ್ ಸಿಬಿಐ ಬಗ್ಗೆ ಕ್ವಶನ್ಸ್ ಕೇಳಬಹುದು, ಸಿಬಿಐ ರಿಲೇಟೆಡ್ ಕೇಳಬಹುದು, ಆಗ ಎರಡು ಕೂಡ ತಿಳ್ಕೊಳ್ಳೋಣ. ಈ ಕ್ವಶನ್ ನೋಡಿ, ಇದು ಶಾಸನಬದ್ಧ ಸಂಸ್ಥೆ ಆಗಿದೆ, ಸ್ಟ್ಯಾಚುಚರಿನ ಸಿಬಿಐ ಅಲ್ಲ, ಸಿಬಿಐ ಯಾವುದೇ ಒಂದು ಕಾಯ್ದೆ ಅಡಿ ಸ್ಥಾಪನೆ ಆಗಿಲ್ಲ, ಸಪರೇಟ್ ಆಗಿ ಸಿಬಿಐ ಆಕ್ಟ್ ಅಂತಾನೆ ಇಲ್ಲ, ಅದು ಬೇರೆ ಒಂದು ಆಕ್ಟ್, ಡೆಲ್ಲಿಲಿ ಇರ್ತಕ್ಕಂತ ಪೊಲೀಸ್ ಏನು ಆಕ್ಟ್ ಇದೆ ಅದರಿಂದ ಇದು ಕಾರ್ಯನಿರ್ವಹಿಸತಕ್ಕಂಥದ್ದು. ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಕಾಯ್ದೆ 1946 ತನ್ನ ಅಧಿಕಾರವನ್ನು ಪಡೆದುಕೊಂಡಿದೆ. ಎಸ್, ಇತ್ತರಕ್ಕೆ ಗೃಹ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣ ಸಿಬಿಐ ಕಾರ್ಯನಿರ್ವಹಿಸುತ್ತೆ, ತಪ್ಪು. ಒಂದ್ ಮೊನ್ನೆ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ, ಗೃಹ ಸಚಿವಾಲಯ ಸ್ಟಾರ್ಟಿಂಗ್ ಗೃಹ ಸಚಿವಾಲಯದ ಅಡಿಯಲ್ಲಿ ಇತ್ತು, ಇವಾಗ ಅದರ ಅಡಿಯಲ್ಲಿಲ್ಲ. ಸೊ ಹಾಗಾಗಿ ಮೂರ್ ತಪ್ಪು, ಎರಡನೇದು ಕರೆಕ್ಟ್. ಹಾಗಾದ್ರೆ ಯಾವ್ದ್ರಲ್ಲಿದೆ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡ್ ಅಡಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡ್ ಗ್ರೀವೆನ್ಸ್ ಅಂತ ಒಂದು ಸಚಿವಾಲಯ ಇದೆ, ಅದರ ಅಡಿಯಲ್ಲಿ ಬರುತ್ತೆ. ಇದ್ ಕೆಲಸ ಮಾಡೋದು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಇದರ ಅಡಿಯಲ್ಲಿ ಕೆಲಸ ಮಾಡುತ್ತೆ, ಇದಕ್ಕೆ ಯಾವುದೇ ಒಂದು ಆಕ್ಟ್ ಇಲ್ಲ, ಇದೊಂದು ಶಾಸನಾತ್ಮಕ ಸಂಸ್ಥೆ ಅಲ್ಲ. ಈಗ ಯಾಕೆ ಕ್ವಶನ್ ತಗೊಂಡಿದ್ದೀನಿ ಗೊತ್ತಿದ್ದಲ್ಲ, ಮೂಡಾ ಕೇಸ್ ಏನಾಯ್ತು ನಮ್ಮ ಮುಖ್ಯಮಂತ್ರಿಗಳದು, ಹೈಕೋರ್ಟ್ ಏನ್ ಡಿಸಿಷನ್ ಕೊಡ್ತು, ಲೋಕಾಯುಕ್ತದಲ್ಲಿ FIR ಆಗ್ಬೇಕು, 3 ತಿಂಗಳೊಳಗೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೆಲ್ಲ ಏನ್ ಹೇಳ್ತು. ಹಾಗಾಗಿ ಇಲ್ಲೇನು ನಾವು ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ತಗೋತು ಸಿಬಿಐ ಬಗ್ಗೆ, ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಎಸ್ಟಾಬ್ಲಿಷ್ ಆದಾಗ ಸಿಬಿಐ 1963 ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಇತ್ತು, ಆಮೇಲೆ ಇದನ್ನ ಮಿನಿಸ್ಟ್ರಿ ಆಫ್ ಪರ್ಸನಲ್ ಗೆ ಅಡಿಯಲ್ಲಿ ಕೊಟ್ಟರು. ಓಕೆ, ಇದು ಗೊತ್ತಿರಬೇಕು. ಫೈನ್, ಈಗ ಇಲ್ಲಿ ಏನು ರಾಜ್ಯ ಸರ್ಕಾರದ ಈ ಜನರಲ್ ಕನ್ಸೆಂಟ್ ಸಾಮಾನ್ಯ ಒಪ್ಪಿಗೆನ ಹಿಂದೆ ತಗೊಂಡಿದೆ ಕರ್ನಾಟಕ ಸರ್ಕಾರ, ಅಂದ್ರೆ ಸಿಬಿಐ ಒಂದು ರಾಜ್ಯದೊಳಗೆ ಬಂದು ಇನ್ವೆಸ್ಟಿಗೇಟ್ ಮಾಡಬೇಕು ಅಂದ್ರೆ ಆ ಸರ್ಕಾರದ ಅಪ್ರೂವ್ ಬೇಕು. ಯಾವುದು ಜನರಲ್ ಕನ್ಸೆಂಟ್ ನ ಹಿಂಪಡೆದಿರೋದು, ಜನರಲ್ ಕನ್ಸೆಂಟ್ ಕೊಟ್ಟಿದ್ರೆ ಸಾಮಾನ್ಯ ಒಪ್ಪಿಗೆ ಕೊಟ್ಬಿಟ್ಟಿದ್ರೆ ಯಾವುದಕ್ಕೂ ಅವರು ಪದೇ ಪದೇ ಬಂದು ಗೌರ್ಮೆಂಟ್ ನ ಪರ್ಮಿಷನ್ ತಗೊಂಡು ಸಿದ್ದಿರಲಿಲ್ಲ. ಕರ್ನಾಟಕದಲ್ಲಿ 2000 ಐ ಥಿಂಕ್ ಸೊ ಇಫ್ ಐ ಆಮ್ ನಾಟ್ ರಾಂಗ್ 5 ಅಂದ್ಕೋತೀನಿ, ಯಡಿಯೂರಪ್ಪ ಇದ್ದಾಗ 2005 ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಜನರಲ್ ಕನ್ಸೆಂಟ್ ಕೊಟ್ಟಿದ್ರು. ಓಕೆ, ಅಂದ್ರೆ ಅದಕ್ಕಿಂತ ಮುಂಚೆನೂ ಇರಲಿಲ್ಲ, ಸಿಬಿಐ ಕರ್ನಾಟಕದಲ್ಲಿ ಮಾಡಬೇಕು ಅಂದ್ರೆ ಸರ್ಕಾರದ ಅಧಿಕಾರ ಬೇಕಾಗಿತ್ತು, ಅಪ್ರೂವಲ್ ಬೇಕಾಗಿತ್ತು ಯಾವ್ದೋ ಇನ್ವೆಸ್ಟಿಗೇಷನ್ FIR ಮಾಡಬೇಕು ಅಂತ. 2005 ನಂತರ ಆಟೋಮೆಟಿಕ್ ಆಗಿ ಬಂದು ತಾವು ಮಾಡಬಹುದು ಇಲ್ಲಿ ಅನ್ನೋದನ್ನ ಒಪ್ಪಿಗೆ ಕೊಟ್ಬಿಟ್ಟಿದ್ರು, ಪದೇ ಪದೇ ಬಂದು ಸರ್ಕಾರದ ಒಪ್ಪಿಗೆ ಬೇಕಾಗಿಲ್ಲ, ಇಲ್ಲಿ ವಾಪಸ್ ತಗೊಂಡ್ಬಿಟ್ರು ಅಲ್ವಾ. ಏನಾಗಿದೆ ಇದು ಫಸ್ಟ್ ಟೈಮ್ ಕರ್ನಾಟಕದ ಅಲ್ಲ ಸರ್, ಇದು ಪಂಜಾಬ್, ಪಶ್ಚಿಮ ಬಂಗಾಳ, ತಮಿಳ್ನಾಡು, ಮೇಘಾಲಯ, ಇವನ್ ಮಿಜೋರಾಂನಲ್ಲಿ ಫಸ್ಟ್ ಟೈಮ್ ರಾಷ್ಟ್ರದಲ್ಲೇ ಹಿಂದೆ ತಗೊಂಡಿದ್ದು ವಾಪಸ್. ಆಮೇಲೆ ಅದನ್ನ ಪುನರ್ಸ್ಥಾಪಿಸ್ತು 2023 ಬಿಡಿ, ಆಮೇಲೆ ಬೇರೆ ಬೇರೆ ಗೌರ್ಮೆಂಟ್ ಬಂತು, BJP ರಿಲೇಟೆಡ್ ಬಂತು, ಅವಾಗ ವಾಪಸ್ ಪುನರ್ಸ್ಥಾಪಿಸ್ತು. ಬಟ್ ಈಗ ಅಟ್ ಪ್ರೆಸೆಂಟ್ ಪಂಜಾಬ್, ವೆಸ್ಟ್ ಬೆಂಗಾಲ್, ತಮಿಳ್ನಾಡು, ಮೇಘಾಲಯದಲ್ಲಿ ಸಿಬಿಐನ ಜನರಲ್ ಕನ್ಸರ್ನ್ ವಾಪಸ್ ತಗೊಂಡಿದ್ದಾರೆ. ಹಂಗೆ ಆಂಧ್ರದಲ್ಲೂ ಕೂಡ ತಗೊಂಡಿದ್ರು, ಯಾವಾಗ TDP ಗೌರ್ಮೆಂಟ್ ಇತ್ತಲ್ಲ, ಈ ಒಂದು ನಾಯ್ಡು ಗೌರ್ಮೆಂಟ್ ಇವಾಗಿದೆಯಲ್ಲ, ಅವರು ವಾಪಸ್ ತಗೊಂಡ್ಬಿಟ್ಟಿದ್ರು ಅವರು. ಆದ್ರೆ ಲಾಸ್ಟ್ ರೆಡ್ಡಿ ಜಗನ್ಮೋಹನ್ ರೆಡ್ಡಿ ಲಾಸ್ಟ್ ಬಂದಿದ್ರಲ್ಲ ಆಂಧ್ರದಲ್ಲಿ, ಯಾವಾಗ ಅವರು ವಾಪಸ್ ಕೊಟ್ರು ಸಿಬಿಐಗೆ ಜನರಲ್ ಕನ್ಸೆಂಟ್ ಕೊಟ್ರು, ಅಂದ್ರೆ ಯಾವಾಗ ಬೇಕಾದ್ರೂ ಬಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಎಫರ್ ತಗೋಬಹುದು ವಿತೌಟ್ ಎನಿ ಪರ್ಮಿಷನ್ ಆಫ್ ದ ಗೌರ್ಮೆಂಟ್. ಬರೋದಲ್ಲ ಜನರಲ್ ಕನ್ಸೆಂಟ್ ಅಂದ್ರೆ ಏನು ಅಂತ, ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕಾಗತ್ತೆ. ಕನ್ಸೆಂಟ್ಸ್ ಅಲ್ಲಿ ಎರಡು ಟೈಪ್ ಇದೆ, ಒಂದು ಜನರಲ್ ಕನ್ಸೆಂಟ್, ಇನ್ನೊಂದು ಕೇಸ್ ಸ್ಪೆಸಿಫಿಕ್ ಕನ್ಸೆಂಟ್ ಅಂತ. ಜನರಲ್ ಕನ್ಸೆಂಟ್ ಅಂದ್ರೆ ಎವ್ರಿ ಟೈಮ್ ಯಾವಾಗ ಬೇಕಾದ್ರೂ ಯಾವ್ದ್ರದ್ದು ಕೇಸ್ ಇದ್ರಲ್ಲಿ ಯಾವುದೇ ರಿಲೇಟೆಡ್ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ರಿಲೇಟೆಡ್ ಈ ಜಾಬ್ ಅಲ್ಲಿ ಅದ್ರಲ್ಲಿ ಭ್ರಷ್ಟಾಚಾರ ಅಥವಾ ಬೇರೆ ಯಾವುದೇ ರಿಲೇಟೆಡ್ ಬಂದು ಅವರು ಇನ್ವೆಸ್ಟಿಗೇಟ್ ಮಾಡಬಹುದಾಗಿತ್ತು. ಓಕೆ, FIR ಯಾರು ಕೊಟ್ರೆ FIR ತಗೊಂಡು ಇನ್ವೆಸ್ಟಿಗೇಟ್ ಮಾಡಬಹುದಾಗಿತ್ತು.
ಆ ಜನರಲ್ ಕನ್ಸರ್ನ್ ವಾಪಸ್ ತಗೊಂಡ್ಬಿಟ್ರೆ ಕೇಸ್ ಸ್ಪೆಸಿಫಿಕ್, ಪ್ರತಿ ಒಂದು ಕೇಸ್ಗೂ ಕೂಡ ಅವರು ಇಲ್ಲಿ ಸರ್ಕಾರಕ್ಕೆ ಪರ್ಮಿಷನ್ ತಗೋಬೇಕಾಗತ್ತೆ. ಸರ್ಕಾರ ಪರ್ಮಿಷನ್ ಕೊಟ್ರೆ ಮಾಡ್ಬೋದು, ಇಲ್ಲ ಅಂದ್ರಿಲ್ಲ. ಹಂಗಾರೆ ಮಾಡಕ್ಕೆ ಆಗಲ್ವಾಗ ಯಾವ್ದೇ ಕೇಸ್ಗೂ ಅಂದ್ರೆ ನೋ, ಅದಕ್ಕೆ ಬೇರೆ ಬೇರೆದೇ ಆದ ಒಂದು ಇದಿದೆ, ಯಾವ್ದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದೆ, ಅಲ್ಲಿ ನೋ ನೀಡ್ ಆಫ್ ಕನ್ಸೆಂಟ್. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿಬಿಐ ಇನ್ವೆಸ್ಟಿಗೇಷನ್ಗೆ ಕ್ರೈಮ್ಗೆ ಎನಿವೇರ್ ಇನ್ ದ ಕಂಟ್ರಿಲಿ ವಿತೌಟ್ ಕನ್ಸೆಂಟ್ ಆಫ್ ದ ಸ್ಟೇಟ್ ಆರ್ಡರ್ ಮಾಡಬಹುದು. ಸೊ ಅದಕ್ಕೆ ಏನ್ ಮಾಡ್ತಾರೆ ಇವಾಗ ಸಿಬಿಐಗೆ ಕೊಡಿ ಅಂತ ಈ ಕೇಸ್ನ ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಈಗ ಅರ್ಥ ಆಗ್ತಿದ್ಯಾ? ಸೊ ಅಂದ್ರೆ ಹೈಕೋರ್ಟ್ ರಿಜೆಕ್ಟ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದ್ಯಲ್ಲ? ಸೊ ಇದು ಗೊತ್ತಿದ್ದು ಗೊತ್ತಿರ್ಬೇಕು ನಿಮ್ಗೆ, ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇದು ಲೀಗಲ್ ಫೌಂಡೇಶನ್ ಸಿಬಿಐ ನಮ್ಗೆ ಎಂಟ್ರಿ 60 ಆಫ್ ಯೂನಿಯನ್ ಲಿಸ್ಟ್ ಅಲ್ಲಿ ಬರುತ್ತೆ, ಸ್ಟೇಟ್ ಮತ್ತೆ ಸೆಂಟ್ರಲ್ ಎರಡೂ ಮಾಡಬಹುದು, ಹಾಗಾಗಿ ಇದನ್ನ ಮಾಡಿರ್ತಕ್ಕಂಥದ್ದು. ಅರ್ಥ ಆಗಿದೆ ಅನ್ಕೋತೀನಿ. ಜನರಲ್ ಕನ್ಸೆಂಟ್, ಸ್ಪೆಸಿಫಿಕ್ ಕನ್ಸೆಂಟ್ ಅಂದ್ರೆ ಏನು? ಸಾಮಾನ್ಯ ಒಪ್ಪಿಗೆ ಅಂತ ಕರಿತೀವಿ. ಸ್ಪೆಸಿಫಿಕ್ ಅಂದ್ರೆ ಅದಕ್ಕೆ ಯಾವ್ದಕ್ಕೆ ಬೇಕು ಅದಕ್ಕೆ ಮಾತ್ರ ಒಪ್ಪಿಗೆ ಅಂತ. ಸೊ ಈಗ ಕರ್ನಾಟಕದ ಹಿಂದ್ ತಗೊಂಡ್ಕೊಂಡಿದ್ದಾರೆ. ಸೊ ಇದು ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ಬರ್ತೀನಿ, ಗ್ಲೋಬಲ್ ಇನ್ನೋವೇಶನ್ ಇಂಡೆಕ್ಸ್ 2024 ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದನ್ನು ವಿಶ್ವ ಭೌತಿಕ ಸಂಸ್ಥೆ ವಿಪೊ ಪ್ರಕಟಿಸಿದೆ. ಸೂಚ್ಯಂಕವು ವಿಶ್ವ ಆರ್ಥಿಕತೆಯ ನಾವೀನ್ಯತೆ ಸಾಮರ್ಥ್ಯಗಳ ಒಂದು ಫಲಿತಾಂಶವನ್ನು ಶ್ರೇಣೀಕರಿಸುತ್ತದೆ. ಹೌದು, ಇನ್ನೋವೇಶನ್ ಇಂಡೆಕ್ಸ್ ಅಂದ್ರೆ ಇನ್ನೋವೇಶನ್ ಅಲ್ವಾ ಸರ್? ಆ ದೇಶದಲ್ಲಿ ಎಷ್ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ನೋವೇಟಿವ್ ಆಗಿ ಹೊಸ ಹೊಸದ್ ಕಂಡಿಡಿತಾ ಇದ್ರೆ ಅದರ ಮೇಲೆ ರ್ಯಾಂಕ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ 7 ಪಿಲ್ಲರ್ ಗಳು ಬರುತ್ತೆ. ಯೂಶಲಿ 5 ಜನರಲ್ ಪಿಲ್ಲರ್ಸ್ ಅಂತ ಕರಿತೀವಿ. ಈ ವರ್ಷದಲ್ಲಿ ನಾವು 7 ಪಿಲ್ಲರ್ಸ್ ನ ಎರಡು ರೀತಿ ಮಾಡಿದ್ದಾರೆ, 5+2 ಅಂತ ಮಾಡಿ 7 ಪಿಲ್ಲರ್ಸ್ ನ ಮಾಡಿದ್ದಾರೆ. ನೋಡೋಣ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್. 2024 ಜಾಗತಿಕ ಆವಿಷ್ಕಾರ ಸೂಚ್ಯಾಂಕ ಗ್ಲೋಬಲ್ ಇನ್ನೋವೇಶನ್ ಇಂಡೆಕ್ಸ್ ಅಲ್ಲಿ 133 ಆರ್ಥಿಕದಲ್ಲಿ ಭಾರತ 39ನೇ ಸ್ಥಾನ ಪಡೆದಿದೆ. ಅಂದ್ರೆ 133 ದೇಶಗಳನ್ನ ಇಲ್ಲಿ ಮೆಜರ್ ಮಾಡಿದ್ರು, ಭಾರತ 39ನೇ ರ್ಯಾಂಕ್ ಪಡೆದಿದೆ ಅಂತ. ಎಸ್ ಕರೆಕ್ಟ್, ಕರೆಕ್ಟ್, ಎಲ್ಲ ಆಪ್ಷನ್ ಕರೆಕ್ಟ್. ನೋಡಿ, ಒಂದೊಂದ್ಸಲ ಆಪ್ಷನ್ ಅಲ್ಲಿ ನಿಮಗೂ ಕೇಳ್ತಾನೆ, ನಾನೇ ನಾವೇ ಕೇಳಿದ್ವಿ, ಹೋದ ವರ್ಷ 2023-24 ಏನ್ ರ್ಯಾಂಕು, ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಕೇಳ್ತೀನಿ. 23ರಲ್ಲಿ 40 ರ್ಯಾಂಕ್ ಇತ್ತು ಸರ್, ಈಗ 39. ಅಂದ್ರೆ 1 ರ್ಯಾಂಕ್ ನಾವು ಪಾಸಿಟಿವ್ ಅಲ್ಲಿದ್ದೀವಿ, 1 ಪಾಸಿಟಿವ್ ಅಲ್ಲಿದ್ದೀವಿ, ಇಂಪ್ರೂವ್ ಆಗಿದ್ದೀವಿ. ಸೊ ಇನ್ನು ಇದನ್ನ ಹೆಂಗೆ ಅಂತಂದ್ರೆ ತುಂಬಾ ಇಂಡಿಕೇಟರ್ಸ್ ಬರುತ್ತೆ, ಅದರಲ್ಲಿ ಪ್ರಮುಖವಾಗಿ 2 ಇಂಡಿಕೇಟರ್ ಮಾಡ್ತಾರೆ, ಇನ್ಪುಟ್ ಸಬ್ ಇಂಡೆಕ್ಸ್, ಔಟ್ಪುಟ್ ಸಬ್ ಇಂಡೆಕ್ಸ್ ಅಂತ. 7 ಪಿಲ್ಲರ್ ಗಳಿದೆಯಲ್ಲ, ಅದನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ಇನ್ಪುಟ್ ಸಬ್ ಇಂಡೆಕ್ಸ್ ಅಲ್ಲಿ ಇನ್ಪುಟ್ ಅಂದ್ರೆ ಅದರಲ್ಲಿ ನಮಗೆ 5 ಪಿಲ್ಲರ್ ಬರುತ್ತೆ. ಯಾವ್ದಾವ್ದು? ಇನ್ಸ್ಟಿಟ್ಯೂಷನ್ಸ್, ಹ್ಯೂಮನ್ ಕ್ಯಾಪಿಟಲ್ ಅಂದ್ರೆ ಅದರಲ್ಲಿ ಮಾನವನ ಒಂದು ಕ್ಯಾಪಿಟಲ್, ಅದರ ಒಂದು ಸಾಂದ್ರತೆ, ಮತ್ತೆ ಅದರ ಒಂದು ಏನೋ ನಾವೇನ್ ಹೇಳ್ತೀವಿ ಸಂಪನ್ಮೂಲ ಹೆಂಗಿದೆ ಅಂತಕ್ಕಂಥದ್ದು, ಮತ್ತೆ ಅದ್ರಲ್ಲಿ ಆ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಇನ್ನೋವೇಶನ್ಗೆ ಸಂಬಂಧಪಟ್ಟಂತೆ, ಓಕೆ, ಮೂಲಭೂತ ಸೌಕರ್ಯ ಹೆಂಗ್ ಕೊಟ್ಟಿದ್ದಾರೆ, ಏನಾದ್ರು ಕಂಡಿಡಿಬೇಕು ಅಂದ್ರೆ ಮಾರ್ಕೆಟ್ ಸೊಫಿಸ್ಟಿಕೇಶನ್ ಹಂಗಿದೆ, ಬಿಸ್ನೆಸ್ ಸೊಫಿಸ್ಟಿಕೇಶನ್ ಹಂಗಿದೆ, ಇದನ್ನ ಮೇಲೆಲ್ಲ ಅವರು ರ್ಯಾಂಕ್ ನ ಡಿಸೈಡ್ ಮಾಡ್ತಾರೆ. ಹಾಗೆ ಔಟ್ಪುಟ್ ಇಂಡೆಕ್ಸ್, ಔಟ್ಪುಟ್ ಸಬ್ ಇಂಡೆಕ್ಸ್ ಅಂತ ಇನ್ನೊಂದು ಸಬ್ ಕ್ಯಾಟಗರಿ ಮಾಡಿದ್ರೆ ಅದರಲ್ಲಿ 2 ಇಂಡಿಕೇಟರ್ ಇಟ್ಟಿದ್ದಾರೆ, ಪಿಲ್ಲರ್ ಇಟ್ಟಿದ್ದಾರೆ. ಯಾವ್ದು ಅಂದ್ರೆ ನಾಲೆಜ್ ಅಂಡ್ ಟೆಕ್ನಾಲಜಿ ಹೆಂಗಿದೆ, ಕ್ರಿಯೇಟಿವ್ ಔಟ್ಪುಟ್ಸ್, ಅದರಿಂದ ಕ್ರಿಯೇಟಿವ್ ಔಟ್ಪುಟ್ಸ್ ಹೆಂಗ್ ಬರ್ತಾ ಇದೆ, ಇದ್ರ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತಾ ಹೋಗ್ತಾರೆ. ಸೊ 7 ಪಿಲ್ಲರು, ಇದರಲ್ಲಿ 2 ಮುಖ್ಯವಾಗಿ ಸಬ್ ಇಂಡೆಕ್ಸ್ ಅಂತ ಮಾಡ್ತಾರೆ. ಈ 7 ಪಿಲ್ಲರ್ ಅಲ್ಲೂ 3 ಸಬ್ ಪಿಲ್ಲರ್ ಬರುತ್ತೆ ಇಲ್ಲಿ ನೋಡಿ. ಒಂದೊಂದು ಪಿಲ್ಲರು 1, 2, 3, 1, 2, 3, ಹಿಂಗೆ 7 ಪಿಲ್ಲರು 3 ಸಬ್ ಇಂಡೆಕ್ಸ್ ಬರುತ್ತೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ. ಇದು ಇಂಡಿಯಾದ ಬಗ್ಗೆ ಮಾತಾಡೋಣ ಫಸ್ಟ್. ನಾನು ಇಲ್ಲಿ 2 ಇಂಡೆಕ್ಸ್ ಅಂತ ಹೇಳಿದೆ, 1 ಭಾರತ ರ್ಯಾಂಕ್, 39ನೇ ರ್ಯಾಂಕ್. ಅದರಲ್ಲಿ ಇನ್ಪುಟ್ ಇಂಡೆಕ್ಸ್, ಔಟ್ಪುಟ್ ಇಂಡೆಕ್ಸ್ ಅಂತ ಹೇಳಿದೆ. ಇನ್ಪುಟ್ ಇಂಡೆಕ್ಸ್ ನೋಡೋದಾದ್ರೆ ನಾವು ಭಾರತ ಎಷ್ಟಿದೆ, ಔಟ್ಪುಟ್ ಅಲ್ಲಿ 33ನೇ ಸ್ಥಾನದಲ್ಲಿ, ಇನ್ಪುಟ್ ಅಲ್ಲಿ 44ನೇ ಸ್ಥಾನದಲ್ಲಿದೆ. ನಾನು ನಿಮ್ಗೆ ಇದನ್ನು ತೋರಿಸ್ಬಿಡ್ತೇನೆ ನೋಡಿ. 2024-23 ರ್ಯಾಂಕ್ ನಾವು, ಓವರ್ಆಲ್ ರ್ಯಾಂಕು 45-39 ಇದೆ. ಇನ್ನೋವೇಷನ್ ಇನ್ಪುಟ್ 46-44, ಅದು ಕೂಡ ಇನ್ಕ್ರೀಸ್ ಆಗಿದ್ದೀವಿ. ಇನ್ನೋವೇಷನ್ ಔಟ್ಪುಟ್ 30-33, ಅದು ಕೂಡ ಇನ್ಕ್ರೀಸ್ ಆಗಿದ್ದೀವಿ. ಇಲ್ಲಿ ಫಸ್ಟ್ ಟಾಪ್ 3 ರಾಷ್ಟ್ರಗಳು ಯಾವ್ದು ಅಂತ ಕೂಡ ಕೇಳ್ಬೋದು ನಿಮ್ಗೆ. ಯಾವ್ದು ಹೇಳ್ತೀರಾ? ಸ್ವಿಟ್ಜರ್ಲೆಂಡ್, ಆಮೇಲೆ ಸ್ವೀಡನ್ನ, ಆಮೇಲೆ USA. ಇದು ಟಾಪ್ 3 ಇಲ್ಲಿ ಬರ್ತವೆ. ಇದು ಗೊತ್ತಿರಲಿ, ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಟಾಪ್ 3 ತಿಳ್ಕೊಂಡ್ರೆ ಸಾಕಾಗತ್ತೆ. ಅಥವಾ ಭಾರತದ ಬಗ್ಗೆ ಹೆಚ್ಚಾಗಿ ಕೇಳ್ತಾನೆ, ಇದು ಯಾರು ಬಿಡುಗಡೆ ಮಾಡಿದ್ರು ವಿಪೊ, ಅದು ಗೊತ್ತಿರಬೇಕು. ವಿಪೊ ಗೊತ್ತಿರಬೇಕು, ವಿಶ್ವ ಭೌತಿಕ ಆಸ್ತಿ ಸಂಸ್ಥೆ ಅಂತ ಕರಿತೀವಿ. ವಿಪೊ ಬಗ್ಗೆ ಗೊತ್ತಿರಬೇಕು. ಫೈನ್. ಸೊ ಇದಿಷ್ಟು ಪ್ರಮುಖವಾಗಿದ್ದು ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಮಾತ್ರ ಇದ್ರಲ್ಲಿ ಡಿಸ್ಕಸ್ ಮಾಡ್ತೇನೆ. ಎಕ್ಸಾಮ್ ಬರ್ತಕ್ಕಂಥದ್ದು, ನಿಮ್ಗೆ ಕೇಳ್ತಕ್ಕಂಥದ್ದು KS UPSC UPSC ಎಕ್ಸಾಮ್, ಗ್ರೂಪ್ ಸಿ ಎಕ್ಸಾಮ್ ಗಳಲ್ಲಿ. ಓಕೆ, ವೀಕ್ಲಿ ಕರೆಂಟ್ ಅಫೇರ್ ಪ್ರೀವಿಯಸ್ ಮಾಡಿರೋದು ಸಪರೇಟ್ ಪ್ಲೇ ಲಿಸ್ಟ್ ಇದೆ, ನಾನು ಕೊಡ್ತೀನಿ. ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ನಾನು ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯಾಕಂದ್ರೆ ಇದರ PDF ನಿಮಗೆ ಈ ಕರೆಂಟ್ ಅಫೇರ್ ಎಲ್ಲ ನಾವು ಮಾಡಿರ್ತಕ್ಕಂಥ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.